हाई गाइस नमस्ते वेलकम टू मै चैनल सॉल्यूशन फॉर सक्सेस टेक न्यूज एपिसोड 216 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ Realme ಇಂದ ಆದ್ರೆ ಇದೆ Realme Buds Q2 S ಈ ಬಡ್ಸ್ ನ ನಿನ್ನೆ ಚೈನಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ ಈ ಬಡ್ಸ್ ನ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ 10mm ಡ್ರೈವರ್ ನ ಯೂಸ್ ಮಾಡಿದ್ದಾರೆ 88 ಮಿಲಿ ಸೆಕೆಂಡ್ ಲೋ ಲೇಟೆನ್ಸಿ ಗಾದ್ರೆ ಸಪೋರ್ಟ್ ಮಾಡುತ್ತೆ ASI ಆಡಿಯೋ ಕೋಡೆಕ್ ಆಗೇ ಬಂದ್ಬಿಟ್ಟು AI ENC ಗಾದ್ರೆ ಸಪೋರ್ಟ್ ಮಾಡುತ್ತೆ ಇದೊಂದು ರೀತಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅಂತಾನೆ ಹೇಳಬಹುದು ಸೋ ಇದರಿಂದ ನಿಮಗೆ ಏನು ಯೂಸ್ ಆಗುತ್ತೆ ಅಂದ್ರೆ ನೀವು ಹೊರಗಡೆ ಇದ್ದು ಫೋನ್ ಕಾಲ್ ಮಾತಾಡಿದ್ರೆ ಸೋ ಹೊರಗಡೆ ಇರೋ ನಾಯ್ಸ್ ನ ಇದು ಕಮ್ಮಿ ಆದ್ರೆ ಮಾಡುತ್ತೆ ಅಂದ್ರೆ ನಿಮ್ ವಾಯ್ಸ್ ಕ್ಲೀನ್ ಆಗಿ ಕೇಳಿಸೋ ರೀತಿ ಈ ಒಂದು ಟೆಕ್ನಾಲಜಿ ಆದ್ರೆ ಮಾಡುತ್ತೆ ಬ್ಲೂಟೂತ್ 5.2 ಗೆ ಸಪೋರ್ಟ್ ಮಾಡುತ್ತೆ ಟಚ್ ಕಂಟ್ರೋಲ್ಸ್ ಆದ್ರೆ ಇರುತ್ತೆ IPX4 ವಾಟರ್ ರೆಸಿಸ್ಟೆಂಟ್ ಗೆ ಸಪೋರ್ಟ್ ಮಾಡುತ್ತೆ ಒಂದ್ ಸಲ ಚಾರ್ಜ್ ಮಾಡಿದ್ರೆ 5 ಅವರ್ಸ್ ಪ್ಲೇ ಬ್ಯಾಕ್ ಟೈಮ್ ಆದ್ರೆ ಬರುತ್ತೆ ಟೋಟಲ್ ಆಗಿ ನಿಮಗೆ ಬಡ್ಸ್ ಇಂದು ಹಾಗೆ ಬಂದ್ಬಿಟ್ಟು ಕೇಸ್ ಅಲ್ಲಿ ಇರೋ ಚಾರ್ಜ್ ನ ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ಟೋಟಲ್ ಆಗಿ ನಿಮಗೆ 30 ಅವರ್ಸ್ ಪ್ಲೇ ಬ್ಯಾಕ್ ಟೈಮ್ ಬರುತ್ತೆ ಅಂತ ಹೇಳ್ಬಿಟ್ಟು Realme ಅವರಾದ್ರೆ ಹೇಳ್ತಿದ್ದಾರೆ ಇನ್ನ ಈ ಬಡ್ಸ್ ನ ಪ್ರೈಸ್ ನೋಡ್ಕೊಂಡ್ರೆ 2400 ಆದ್ರೆ ಇಟ್ಟಿದ್ದಾರೆ ಪರವಾಗಿಲ್ಲ ಒಳ್ಳೆ ಪ್ರೈಸ್ ಅಲ್ಲೇ ಈ ಒಂದು ಬಡ್ಸ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ ಡಿಸೈನ್ ಕೂಡ ತುಂಬಾ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ನಮಗೆ ಮೇಲ್ಗಡೆ ಏನು ಕ್ಯಾಪ್ ಇರುತ್ತಲ್ಲ ಅದು ಬಂದ್ಬಿಟ್ಟು ನಮಗೆ ಟ್ರಾನ್ಸ್ಪರೆಂಟ್ ಇಂದ ಆದ್ರೆ ಬರುತ್ತೆ ಇವರಲ್ಲಿ ಮೂರು ಕಲರ್ಸ್ ಇಂದ ಈ ಒಂದು ಬಡ್ಸ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ ವೈಟ್ ಗ್ರೀನ್ ಹಾಗೆ ಬಂದ್ಬಿಟ್ಟು ಬ್ಲಾಕ್ ಈ ಬಡ್ಸ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಇಲ್ಲೋ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ ನನಗೆ ಅನ್ನಿಸ್ತಂಗೆ ಈ ಬಡ್ಸ್ ನ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ ಯಾಕೆಂದ್ರೆ ಕ್ಯೂ ಸೀರೀಸ್ ಅಲ್ಲೂ ಕೂಡ ರಿಯಲ್ಮಿ ಕಂಪನಿ ಅವರು ಬಡ್ಸ್ ನ ಲಾಂಚ್ ಮಾಡ್ತಾರೆ 100% ನಮ್ಮ ಇಂಡಿಯಾದಲ್ಲಿ ರಿಯಲ್ಮಿ Q2S ಈ ಬಡ್ಸ್ ನ ಲಾಂಚ್ ಮಾಡ್ತಾರೆ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಇಂದ ಆದ್ರೆ ಇದೆ MI ಬ್ಯಾಂಡ್ 7 ಈ ಬ್ಯಾಂಡ್ ನ ಇನ್ನೂ ಲಾಂಚ್ ಆದ್ರೆ ಮಾಡಿಲ್ಲ ಈ ಬ್ಯಾಂಡ್ ಲಾಂಚ್ ಮಾಡೋದಕ್ಕಿಂತ ಮುಂಚೆನೆ ಈ ಬ್ಯಾಂಡ್ ಗೆ ಸಂಬಂಧಪಟ್ಟ ಕೀ ಸ್ಪೆಸಿಫಿಕೇಶನ್ಸ್ ಆದ್ರೆ ಲೀಕ್ ಆಗಿದೆ ಲೀಕ್ ಆಗಿರೋ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಈ ಬ್ಯಾಂಡ್ ನಮಗೆ ಆಲ್ವೇಸ್ ಆನ್ ಡಿಸ್ಪ್ಲೇ ಗೆ ಸಪೋರ್ಟ್ ಮಾಡುತ್ತೆ ಸ್ಮಾರ್ಟ್ ಅಲಾರಂ ಇರುತ್ತೆ ಹಾಗೆ ಬಂದ್ಬಿಟ್ಟು ಹೊಸ GPS ಫೀಚರ್ಸ್ ನ ಇವರು ಇಲ್ಲಿ ಆಡ್ ಆದ್ರೆ ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ಹೊಸ ಹೊಸ ವಾಚ್ ಫೇಸಸ್ ನು ಕೂಡ ನಾವು ಆಡ್ ಮಾಡಿದೀವಿ ಅಂತ ಹೇಳ್ಬಿಟ್ಟು Redmi ಅವರಾದ್ರೆ ಹೇಳ್ತಿದ್ದಾರೆ ಈ ಬ್ಯಾಂಡ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ ಈ ಬ್ಯಾಂಡ್ ಇನ್ ಪ್ರೈಸ್ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಿದೆ ಸೊ ನೋಡೋಣಂತೆ MI ಬ್ಯಾಂಡ್ 7 ಈ ಬ್ಯಾಂಡ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಲಾವಾ ಇಂದ ಆದ್ರೆ ಇದೆ ಲಾವಾ X2 ಈ ಮೊಬೈಲ್ ನ ಇವತ್ತು ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.5 inches HD+ ಡಿಸ್ಪ್ಲೇ ಇಂದ ಬರುತ್ತೆ ಸ್ಟೋರೇಜ್ ನೋಡ್ಕೊಂಡ್ರೆ 32GB ಇರುತ್ತೆ ರ್ಯಾಮ್ ನೋಡ್ಕೊಂಡ್ರೆ 2GB ಇರುತ್ತೆ ಇನ್ನ ಇದ್ರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾಟೆಕ್ ಹೆಲಿಯೋ ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಪ್ರೊಸೆಸರ್ ನ ಯೂಸ್ ಮಾಡಿದೀವಿ ಅಂತ ಹೇಳ್ತಾ ಇಲ್ಲ ಮೀಡಿಯಾಟೆಕ್ ಹೆಲಿಯೋ ಸೀರೀಸ್ ಅಲ್ಲಿ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಲಾವಾ ಕಂಪನಿ ಅವರಾದ್ರೆ ಹೇಳ್ತಿದ್ದಾರೆ ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮರಾ ಸೆಟಪ್ ಇರುತ್ತೆ ಮೇನ್ ಕ್ಯಾಮರಾ 8 MP ಸೆಕೆಂಡರಿ ಕ್ಯಾಮರಾ ಎಷ್ಟು ಮೆಗಾಪಿಕ್ಸೆಲ್ ಅಂತ ಹೇಳ್ತಿಲ್ಲ ನನಗೆ ಅನ್ನಿಸ್ತಂಗೆ VGA ಕ್ಯಾಮರಾ ಯೂಸ್ ಮಾಡಿರ್ತಾರೆ ಇಲ್ಲ ಅಂದ್ರೆ AI ಲೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಡೂಪ್ಲಿಕೇಟ್ ಕ್ಯಾಮರಾ ಆದ್ರೆ ಹಾಕಿರ್ತಾರೆ ಫ್ರಂಟ್ ಕ್ಯಾಮರಾ 5 MP ಆಂಡ್ರಾಯ್ಡ್ 11 ಇಂದ ಬರುತ್ತೆ 5000mAh ಬ್ಯಾಟರಿ ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 3GB 32GB 6599 ಆದ್ರೆ ಇಟ್ಟಿದ್ದಾರೆ ಪ್ರೈಸ್ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಮೀಡಿಯಾಟೆಕ್ ಹೆಲಿಯೋ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ ಪರವಾಗಿಲ್ಲ ಒಳ್ಳೆ ಪ್ರೈಸ್ ಅಲ್ಲೇ ಲಾಂಚ್ ಮಾಡಿದ್ದಾರೆ ಆದ್ರೆ ಯಾವ ಪ್ರೊಸೆಸರ್ ನ ಯೂಸ್ ಮಾಡಿದೀವಿ ಅಂತ ಹೇಳ್ಬೇಕಲ್ಲ ಏನೋ ಒಂದು ಮೀಡಿಯಾಟೆಕ್ ಹೆಲಿಯೋ ಸೀರೀಸ್ ಅಲ್ಲಿ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದೀವಿ ಅಂತ ಒಂದು ಮೊಬೈಲ್ ನ ಆದ್ರೆ ಲಾಂಚ್ ಮಾಡಿದ್ದಾರೆ ಯಾವ ಪ್ರೊಸೆಸರ್ ನ ಯೂಸ್ ಮಾಡಿದೀವಿ ಅದ್ರ ಕ್ಲಾಕಿಂಗ್ ಸ್ಪೀಡ್ ಎಷ್ಟು ಗಿಗಾರ್ಟ್ಸ್ ಎಷ್ಟು ಇವನ್ನೇನಾದ್ರೂ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಆದ್ರೂ ಇವರು ಹೊರಗಾದ್ರೆ ಹೇಳ್ಬೇಕು ಅದು ಬಿಟ್ಟು ಸುಮ್ಮನೆ ಇಂಥದೊಂದು ಪ್ರೊಸೆಸರ್ ನ ಯೂಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು 6000 ಲಾಂಚ್ ಆದ್ರೆ ಮಾಡಿದ್ದಾರೆ ಒಂದ್ 5000 5 ವರ್ಷ ಅವರು ಲಾಂಚ್ ಮಾಡಿದ್ರೆ ಒಳ್ಳೆ ಮೊಬೈಲ್ ಆಗ್ತಾ ಇತ್ತು 6.5 ಒಂದ್ ಸ್ವಲ್ಪ ಜಾಸ್ತಿನೇ ಆಯ್ತು ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆದ್ರೆ ಇದೆ ಐಫೋನ್ SE 3 ಈ ಮೊಬೈಲ್ ನ March 8 ತಾರೀಕು ಲಾಂಚ್ ಆದ್ರೆ ಮಾಡ್ತಿದ್ದಾರೆ ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಸ್ಕ್ರೀನ್ ಗಾರ್ಡ್ ಜಪಾನ್ ಅಲ್ಲಿ ಅಮೆಝಾನ್ ಅಲ್ಲಿ ಆದ್ರೆ ಸ್ಪಾಟ್ ಆಗಿದೆ ಈ ಸ್ಕ್ರೀನ್ ಗಾರ್ಡ್ ಇಂದು ಡಿಸೈನ್ ನೋಡ್ಕೊಂಡ್ರೆ ಸೇಮ್ ನಮಗೆ ಐಫೋನ್ SE ಹಾಗೆ ಬಂದ್ಬಿಟ್ಟು ಐಫೋನ್ 8 ಆ ಎರಡು ಮೊಬೈಲ್ ದು ಡಿಸೈನ್ ಯಾವ ರೀತಿ ಇದೆಯೋ ಸೇಮ್ ಡಿಸೈನ್ ಅಲ್ಲೇ ಈ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ ನಿಮಗೆ ಡಿಸೈನ್ ಪರವಾಗಿ ಯಾವುದೇ ರೀತಿ ಚೇಂಜಸ್ ಆದ್ರೆ ಇರೋದಿಲ್ಲ ನಿಮಗೆ ಹೋಮ್ ಬಟನ್ ಆದ್ರೆ ಇರುತ್ತೆ ಇದುವರೆಗೂ ಇರೋ ರೂಮರ್ಸ್ ಏನು ಅಂದ್ರೆ ಐಫೋನ್ XR ಇತ್ತಲ್ಲ ಆ ಡಿಸೈನ್ ಅಲ್ಲಿ ಐಫೋನ್ SE 3 ಬರುತ್ತೆ ಅಂತ ಹೇಳ್ಬಿಟ್ಟು ರೂಮರ್ಸ್ ಆದ್ರೆ ಇತ್ತು ಇವಾಗ ಅದ್ಯಾವುದು ಕೂಡ ಆಸೆ ಆದ್ರೆ ಇಲ್ಲ ಹಳೆ ಡಿಸೈನ್ ಅಲ್ಲೇ ಈ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ ನಿಮಗೆ ಇದ್ರಲ್ಲಿ ಹೊಸದೇನಾದ್ರೂ ಇದೆಯಾ ಅಂದ್ರೆ ಅದು ಚಿಪ್ಸೆಟ್ ಅಂತಾನೆ ಹೇಳ್ಬೋದು A15 ಬಯೋನಿಕ್ ಚಿಪ್ಸೆಟ್ ನ ಆದ್ರೆ ಯೂಸ್ ಮಾಡ್ತಿದ್ದಾರೆ 5G ಆದ್ರೆ ಸಪೋರ್ಟ್ ಮಾಡುತ್ತೆ ಈ ಇಷ್ಟು ಮಾತ್ರಕ್ಕೆ ಸುಮ್ನೆ ಮೊಬೈಲ್ ನ ಏನಕ್ಕೆ ಲಾಂಚ್ ಮಾಡ್ಬೇಕು ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಎಷ್ಟೋ ವರ್ಷದಿಂದ ಒಂದೇ ಡಿಸೈನ್ ನ ಪ್ರಿಂಟ್ ಹೊಡಿತಾನೆ ಇದ್ದಾರೆ ಒಂದ್ ಸ್ವಲ್ಪನೂ ಕೂಡ ಇವರು ಚೇಂಜ್ ಆದ್ರೆ ಮಾಡೋದಿಲ್ಲ ಹೋಗ್ಲಿ ಈ ಸಲ ಏನಾದ್ರೂ ಒಂದ್ ಸ್ವಲ್ಪ SE ಸೀರೀಸ್ ಅಲ್ಲಿ ಡಿಸೈನ್ ಚೇಂಜ್ ಇರುತ್ತಾ ಅಂದ್ರೆ ಈ ಸಲನು ಕೂಡ ನಿಮಗೆ ಯಾವುದೇ ರೀತಿ ಚೇಂಜಸ್ ಆದ್ರೆ ಇರೋದಿಲ್ಲ ಸೇಮ್ ಡಿಸೈನ್ ಅಲ್ಲೇ ಐಫೋನ್ SE 3 ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ ಸೊ ನೋಡೋಣಂತೆ March 8 ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ಆದ್ರೆ ಇದೆ ರಿಯಲ್ಮಿ ಅವರು ನೆಕ್ಸ್ಟ್ ತರೋ ಫೋನ್ಸ್ ಅಲ್ಲಿ ಅಲರ್ಟ್ ಸ್ಲೈಡರ್ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಿದೆ ಏನ
ಹದಿನಾಲ್ಕು ಅಲರ್ಟ್ ಸ್ಲೈಡರ್ ಅಂದ್ರೆ ಒನ್ ಪ್ಲಸ್ ಫೋನ್ಸ್ ಅಲ್ಲಿ ಇರುತ್ತೆ, ಹಾಗೆ ಬಂದ್ಬಿಟ್ಟು ಐಫೋನ್ಸ್ ಅಲ್ಲೂ ಕೂಡ ಇರುತ್ತೆ. ಇದರಿಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ, ಸೊ ಮೊಬೈಲ್ ನ ನಾವು ಬೇಗ ಸೈಲೆಂಟ್ ಆದ್ರೆ ಮಾಡಬಹುದು. ಸೊ ಇದುವರೆಗೂ ರಿಯಲ್ಮಿ ಕಂಪನಿ ಅವರು ಅಲರ್ಟ್ ಸ್ಲೈಡರ್ ನ ಯೂಸ್ ಆದ್ರೆ ಮಾಡಿರ್ಲಿಲ್ಲ, ಇವಾಗ ಫಸ್ಟ್ ಟೈಮ್. ನೆಕ್ಸ್ಟ್ ತರ ಅವ್ರು ರಿಯಲ್ಮಿ ಫೋನ್ಸ್ ಅಲ್ಲಿ ಈ ಒಂದು ಫೀಚರ್ ನ ಆಡ್ ಆದ್ರೆ ಮಾಡ್ತಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಆದ್ರೆ ಇದೆ, ಓಪೋ ಕಲರ್ ಓಎಸ್ 12 ಈ ಹೊಸ ಓಎಸ್ ನ ಈ ತಿಂಗಳಿಂದ ಗ್ಲೋಬಲ್ ಆಗಿ ರೋಲ್ ಔಟ್ ಆದ್ರೆ ಮಾಡ್ತಿದ್ದಾರೆ. ಇಲ್ಲೊಂದು ಲೀಸ್ಟ್ ಆದ್ರೆ ಹೊರಗೆ ಬಂದಿದೆ, ಈ ಲೀಸ್ಟ್ ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಇಂಡಿಯಾನು ಕೂಡ ಇದೆ. ಸೊ ನಮ್ಮ ಇಂಡಿಯಾದಲ್ಲಿ ಓಪೋ ಕಲರ್ ಓಎಸ್ 12 ಬೀಟಾ ಅಪ್ಡೇಟ್ ರೋಲ್ ಔಟ್ ನೋಡ್ಕೊಂಡ್ರೆ, ಮೊದಲನೇದಾಗಿ ಓಪೋ A53s 5G ಈ ಮೊಬೈಲ್ ಗಾದ್ರೆ ಕೊಡ್ತಿದ್ದಾರೆ, ಮಾರ್ಚ್ 16ನೇ ತಾರೀಕಿಂದ ಸ್ಟಾರ್ಟ್ ಆದ್ರೆ ಆಗುತ್ತೆ. ಓಪೋ ರೆನೋ 7 Pro 5G ಈ ಮೊಬೈಲ್ ಗೆ ಮಾರ್ಚ್ 29ನೇ ತಾರೀಕಿಂದ ರೋಲ್ ಔಟ್ ಆದ್ರೆ ಮಾಡ್ತಾ ಇದ್ದಾರೆ. ಇನ್ನು ಓಪೋ ಕಲರ್ ಓಎಸ್ 12 ಸ್ಟೇಬಲ್ ಅಪ್ಡೇಟ್ ರೋಲ್ ಔಟ್ ನೋಡ್ಕೊಂಡ್ರೆ, ನಮ್ಮ ಇಂಡಿಯಾದಲ್ಲಿ ಓಪೋ F19 ಹಾಗೆ ಬಂದ್ಬಿಟ್ಟು F19 Pro ಮಾರ್ಚ್ 29ನೇ ತಾರೀಕಿಂದ ರೋಲ್ ಔಟ್ ಆದ್ರೆ ಮಾಡ್ತಿದ್ದಾರೆ. ಓಪೋ ರೆನೋ 4 Pro ಈ ಮೊಬೈಲ್ ಗೆ ಮಾರ್ಚ್ 31ನೇ ತಾರೀಕಿಂದ ರೋಲ್ ಔಟ್ ಆದ್ರೆ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಬೇರೆ ದೇಶದಲ್ಲೂ ಕೂಡ ಇವರು ರೋಲ್ ಔಟ್ ಆದ್ರೆ ಮಾಡ್ತಿದ್ದಾರೆ. ಆದ್ರೆ ನಾನು ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಮೊಬೈಲ್ಸ್ ಗೆ ರೋಲ್ ಔಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಾದ್ರೆ ಹೇಳಿದೀನಿ. ಸೊ ನನಗೆ ಕೇಳಿದ್ರೆ ಬೀಟಾ ಅಪ್ಡೇಟ್ ನ ಡೌನ್ಲೋಡ್ ಕೂಡ ಮಾಡ್ಕೊಳೋದಿಕ್ಕಾದ್ರೆ ಹೋಗ್ಬೇಡ್ರಿ, ಸ್ಟೇಬಲ್ ಅಪ್ಡೇಟ್ ಡೌನ್ಲೋಡ್ ಆದ್ರೆ ಮಾಡ್ಕೊಳ್ಳಿ. ನಿಮಗೆ ಬೀಟಾ ಅಪ್ಡೇಟ್ ಎಲ್ಲಾರ್ ಮೊಬೈಲ್ಗೂ ಕೂಡ ಬರೋದಿಲ್ಲ, ಬೀಟಾ ಪ್ರೋಗ್ರಾಮ್ ಅಲ್ಲಿ ಯಾರ್ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೋ ಅವ್ರಿಗಷ್ಟೇ ಬೀಟಾ ಅಪ್ಡೇಟ್ ಆದ್ರೆ ಬರುತ್ತೆ. ಸ್ಟೇಬಲ್ ಅಪ್ಡೇಟ್ ಗೆ ವೇಟ್ ಮಾಡಿ, ಸ್ಟೇಬಲ್ ಅಪ್ಡೇಟ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ಇವಾಗ ನಾನು ಹೇಳದ್ನಲ್ಲ, ಈ ಮೊಬೈಲ್ಸ್ ನ ಯಾರಾದ್ರೂ ಯೂಸ್ ಮಾಡ್ತಾ ಇದ್ರೆ ಒಂದ್ ಸ್ವಲ್ಪ ದಿವಸ ವೇಟ್ ಮಾಡಿ, ನಿಮಗೆ ಓಪೋ ಕಲರ್ ಓಎಸ್ 12 ಸ್ಟೇಬಲ್ ಅಪ್ಡೇಟ್ ನ ರೋಲ್ ಔಟ್ ಆದ್ರೆ ಮಾಡ್ತಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ಆದ್ರೆ ಇದೆ, ರಿಯಲ್ಮಿ 9 Series ಮೊಬೈಲ್ಸ್ ನ ಮಾರ್ಚ್ 10ನೇ ತಾರೀಕು ಲಾಂಚ್ ಆದ್ರೆ ಮಾಡ್ತಿದ್ದಾರೆ. ಇವರಲ್ಲಿ 2 ಮೊಬೈಲ್ಸ್ ನಾದ್ರೆ ಲಾಂಚ್ ಮಾಡ್ತಾ ಇದ್ದಾರೆ, ರಿಯಲ್ಮಿ 9 ಹಾಗೆ ಬಂದ್ಬಿಟ್ಟು ರಿಯಲ್ಮಿ 9 SE ಅಂತ ಹೇಳ್ಬಿಟ್ಟು. 2 ಮೊಬೈಲು ಕೂಡ ನಿಮಗೆ 5G ಆದ್ರೆ ಸಪೋರ್ಟ್ ಮಾಡುತ್ತೆ. ಇವಾಗ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಕೀ ಸ್ಪೆಸಿಫಿಕೇಶನ್ಸ್ ಆದ್ರೆ ಲೀಕ್ ಆಗಿದೆ. ಲೀಕ್ ಆಗಿರೋ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ 144Hz ರಿಫ್ರೆಶ್ ಗೆ ಸಪೋರ್ಟ್ ಮಾಡುತ್ತೆ, ಮೈನ್ ಕ್ಯಾಮರಾ 48 MP ಇರುತ್ತೆ. ಇನ್ನ ಇವರು 2 ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ, ಸ್ನಾಪ್ ಡ್ರಾಗನ್ 778G ಹಾಗೆ ಬಂದ್ಬಿಟ್ಟು ಮೀಡಿಯಾಟೆಕ್ ಡೆಮೆನ್ಸಿಟಿ 810 ಈ ಪ್ರೊಸೆಸರ್ ನಾದ್ರೆ ಯೂಸ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು ಡಿಸೈನ್ ನೋಡ್ಕೊಂಡ್ರೆ ನಮಗೆ ನಾರ್ಮಲ್ ಡಿಸೈನ್ ತುಂಬಾ ಚೇಂಜಸ್ ಏನ್ ಮಾಡಿಲ್ಲ. ಹಾಗೆ ಬಂದ್ಬಿಟ್ಟು ಈ ಮೊಬೈಲ್ಸ್ ನಮಗೆ ಬಜೆಟ್ ಅಲ್ಲೇ ಸಿಗುತ್ತೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಿದೆ. ಅಂದ್ರೆ ನಿಮಗೊಂದು 25,000 ಈ ಒಂದು ಮೊಬೈಲ್ಸ್ ನ ಲಾಂಚ್ ಆದ್ರೆ ಮಾಡ್ತಾರೆ. ಸೊ ನೋಡೋಣಂತೆ, ಮಾರ್ಚ್ 10ನೇ ತಾರೀಕು ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಆದ್ರೆ ಇದೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ M23 ಈ ಮೊಬೈಲ್ ಗೆ ಸಂಬಂಧಪಟ್ಟ ರ್ಯಾಂಡರ್ ಇಮೇಜಸ್ ಹಾಗೆ ಬಂದ್ಬಿಟ್ಟು ಈ ಮೊಬೈಲ್ ಗೆ ಸಂಬಂಧಪಟ್ಟ ಕೀ ಸ್ಪೆಸಿಫಿಕೇಶನ್ಸ್ ಆದ್ರೆ ಲೀಕ್ ಆಗಿದೆ. ಈ ಮೊಬೈಲ್ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.6 inches ಫುಲ್ ಎಚ್ ಡಿ ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 120Hz ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನಾಪ್ ಡ್ರಾಗನ್ 750G ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮರಾ 64 MP ಇರುತ್ತೆ, 5000mAh ಬ್ಯಾಟರಿ ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಇವರಲ್ಲಿ 3 ಕಲರ್ಸ್ ಇಂದ ಈ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ, ಆರೆಂಜ್, ಬ್ಲೂ ಹಾಗೆ ಬಂದ್ಬಿಟ್ಟು ಪೇಲ್ ಗ್ರೀನ್. ಫಸ್ಟ್ ಈ ಮೊಬೈಲ್ ನ ಯೂರೋಪ್ ಅಲ್ಲಿ ಲಾಂಚ್ ಮಾಡ್ತಾರೆ, ಆಮೇಲೆ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ 100% ಈ ಮೊಬೈಲ್ ನ ಲಾಂಚ್ ಮಾಡ್ತಾರೆ, ಆದ್ರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ. ಸೊ ನೋಡೋಣಂತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M23 5G ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಆದ್ರೆ ಇದೆ, ಓಪೋ ರೆನೋ 7Z ಈ ಮೊಬೈಲ್ ನ ಇವತ್ತು ಥೈಲ್ಯಾಂಡ್ ಅಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.43 inches ಫುಲ್ ಎಚ್ ಡಿ ಪ್ಲಸ್ MOLED ಡಿಸ್ಪ್ಲೇ ಇಂದ ಬರುತ್ತೆ. 60Hz ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 128GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 6GB ಇರುತ್ತೆ. ಇನ್ನ ಇದ್ರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನಾಪ್ ಡ್ರಾಗನ್ 695 ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮರಾ ಸೆಟ್ಅಪ್ ಇರುತ್ತೆ, ಮೇನ್ ಕ್ಯಾಮರಾ 64 MP, ಸೆಕೆಂಡರಿ ಕ್ಯಾಮರಾ 2 MP ಡೆಪ್ ಸೆನ್ಸರ್, ಥರ್ಡ್ ಕ್ಯಾಮರಾ 2 MP ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮರಾ 16 MP ಇರುತ್ತೆ, ಆಂಡ್ರಾಯ್ಡ್ 12 ಇಂದ ಬರುತ್ತೆ. ಬ್ಯಾಟರಿ ನೋಡ್ಕೊಂಡ್ರೆ 4500mAh ಬ್ಯಾಟರಿ ಇರುತ್ತೆ, 33W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆದ್ರೆ ಆಗುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ 30,300 ಆದ್ರೆ ಇಟ್ಟಿದ್ದಾರೆ, ಪ್ರೈಸ್ ಸ್ವಲ್ಪ ಅಲ್ಲ ಜಾಸ್ತಿ ಅಂದ್ರೆ ಜಾಸ್ತಿ ಆಯ್ತು. ಹತ್ತತ್ರ 31,000 ಈ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ. ಡಿಸ್ಪ್ಲೇ ನೋಡ್ಕೊಂಡ್ರೆ ನಮಗೆ 60Hz ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಬಂದ್ಬಿಟ್ಟು ಸ್ನಾಪ್ ಡ್ರಾಗನ್ 695 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ನ ಯೂಸ್ ಮಾಡಿ ಹತ್ತತ್ರ 31,000 ಲಾಂಚ್ ಆದ್ರೆ ಮಾಡಿದ್ದಾರೆ. ಈ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೋ ಇಲ್ಲೋ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಹೊರಗೆ ಬಂದಿಲ್ಲ, ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಿದೆ. ಈ ಮೊಬೈಲ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ, ನಿಮಗೆ ಹಿಂದೆಗಡೆ ಕ್ಯಾಮರಾ ಮಾಡ್ಯೂಲ್ ಹತ್ರ ಲೈಟ್ ಆದ್ರೆ ಬರುತ್ತೆ. ಈಗಾಗಲೇ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದೀವಿ ಅಂತ ಅಂದ್ಕೊಂತೀನಿ. ಇವಾಗ ಈ ಮೊಬೈಲ್ ನ ಥೈಲ್ಯಾಂಡ್ ಅಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗಾಯ್ಸ್.